ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಉಳ್ಳಾಗಡ್ಡಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಈ ಥರ ಒಂದು ಲಕ್ಷಣಗಳು ಕಾಣಿಸ್ತವೆ, ಅಂದರೆ ಕೆದರಿ ಕೆದರದಂಗೆ ಮಜ್ಜಿಗೆ ರೋಗ ಆದಂಗೆ ಅಂತ ಹೇಳ್ತಾರೆ ರೈತರು. ಆದರೆ ಇದು ಒಂದು ಥ್ರಿಪ್ಸ್ ನುಶಿಯಿಂದ ಆದಂಥ ಬಾಧೆ ಅಂತ ಹೇಳ್ಬೋದು. ಇವುಗಳು ಸುಳಿ ತೆಗೆದು ನೋಡಿದಾಗ ಸಾಕಷ್ಟು ಒಂದು ಸಣ್ಣ ಸಣ್ಣ ಮರಿ ಹುಳುಗಳು ಅದರಲ್ಲಿ ಕಾಣಿಸ್ತವೆ. ಕೆಲವೊಂದ್ಸಲ ಹಳದಿ ಇರ್ತವೆ, ಕೆಲವೊಂದ್ಸಲ ಕರಿಯಾಗಿರೋದನ್ನು ನೋಡ್ತೇವೆ. ಅತಿ ಸೂಕ್ಷ್ಮವಾಗಿ ನಾವು ನೋಡಿದೆವಪ್ಪ ಅಂದರೆ ಒಂದೊಂದೇ ಹುಳು ಈ ರೀತಿಯಾಗಿ ಕಾಣಿಸ್ತದೆ. ಇದು ಕೆರೆದು ಒಂದು ರಸ ಇರೋದರಿಂದ ಎಲೆಗಳ ಮೇಲೆ ಚುಕ್ಕಿ ಚುಕ್ಕಿಯಾಗಿ ಸಾಲಾಗಿ ಚುಕ್ಕಿ ಚುಕ್ಕಿಯಾಗಿ ಕಾಣಿಸ್ತವೆ. ಇದಕ್ಕೆ ಭಾಳ ಅದು ಅತಿಯಾಗಿ ಆಯ್ತಪ್ಪ ಅಂತಂದರೆ ಗಿಡಗಳು ಒಣಗೋದನ್ನು ಕೂಡ ನೋಡ್ತೇವೆ. ಇವುಗಳ ಸಮಗ್ರ ನಿರ್ವಹಣೆ ಮಾಡಬೇಕಾಗಿತ್ತು ಅಂದರೆ ಹೊಲದ ಸುತ್ತಲೂ ಬಿತ್ತುವ ಹೊತ್ತಿನಾಗ ಅಥವಾ ನಾಟಿ ಮಾಡೋಕ್ಕಿಂತ ಮೊದಲು ಒಂದು 4 ಸಾಲು ಜೋಳ ಅಥವಾ ಮೆಕ್ಕೆಜೋಳ ಹಾಕಬೇಕು. ಆಮೇಲೆ ಬಿತ್ತುವ ಒಂದು ಸಮಯದಲ್ಲಿ 60 ಕೆಜಿ ಪ್ರತಿ ಎಕರೆಗೆ ನಾವು ಮಿರಟ್ ಆಫ್ ಪೊಟ್ಯಾಷನ್ನು ಹಾಕಬೇಕಾಗ್ತದೆ. ಅದೇ ಸಮಯದಲ್ಲಿ ಅಂದರೆ ಬಿತ್ತು ಹೊತ್ತಿನಾಗ ಒಂದು 100 ಕೆಜಿ ಬೇವಿನ ಹಿಂಡಿ ಮತ್ತು 1 ಟನ್ನದಷ್ಟು ನಾವು ಎರೆಹುಳ ಗೊಬ್ಬರವನ್ನು ಎರಡೂ ಕೂಡಿಸಿಕೊಂಡು ಪ್ರತಿ ಎಕರೆಗೆ ನಾವು ಹಾಕಬೇಕಾಗ್ತದೆ. ಇದು ಭಾಳ ಪ್ರಮುಖವಾಗಿ ಇರತಕ್ಕಂಥ ವಿಷಯ. ಆಮೇಲೆ ನಾವು ಬೀಜಕ್ಕೆ ಒಂದು ಪ್ರತಿ 1 ಕೆಜಿ ಬೀಜಕ್ಕೆ 5 ml ಇಮಿಡಾಕ್ಲೋಪಿಡ್ದಂದು ಬೀಜೋಪಚಾರ ಮಾಡಬೇಕು. ನಾವು ಬೆಳೆ ಸ್ವಲ್ಪ ಎತ್ತರವಾದಾಗ ನೀರಾವರಿಯನ್ನು ಈ ಸ್ಪ್ರಿಂಕ್ಲರ್ ಮುಖಾಂತರ ಕೊಡುವುದು ಭಾಳಷ್ಟು ಒಳ್ಳೆಯದು. ಇದರಿಂದ ಥ್ರಿಪ್ಸ್ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ. ಆಮೇಲೆ ನಾವು ನೀಲಿ ಅಂಟು ಬಲೆಗಳನ್ನು ಪ್ರತಿ ಎಕರೆಗೆ 1-20 ರಂತೆ ಹಾಕಬೇಕಾಗ್ತೈತಿ. ಭಾಳ ಮುಖ್ಯವಾಗಿ ಇರತಕ್ಕಂಥದ್ದಂತು 4 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬಿವೇರಿಯಾ ಬ್ಯಾಸಿಯನ ಅಂತಕ್ಕಂಥ ಜೈವಿಕ ಶಿಲೀಂಧ್ರವನ್ನು ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ಭಾಳಷ್ಟು ಒಂದು ನಿಯಂತ್ರಣ ಆಗ್ತೈತಿ. ಅದಾದಮ್ಯಾಗೆ 5% ಪಂಚಗವ್ಯವನ್ನು 5ನೇ ವಾರ ಮತ್ತು 7ನೇ ವಾರಕ್ಕೆ 2 ಸಿಂಪರಣೆ ಮಾಡಬೇಕಾಗ್ತದೆ. ಇದು ಆಮೇಲೆ ನಾವು ಕೀಟನಾಶಕಗಳ ಮೇಲೆ ಅವಲಂಬನೆ ಆಗಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾದ ಕೀಟನಾಶಕ ಅಂತ ಹೇಳಂತಂದರೆ ಅಸಿಟಮಾರ್ಫಿಡ್ 20 WP, ಥಯೋಮೆಥಾಕ್ಸಾಮ್, ಇಮಿಡಾಕ್ಲೋಪಿಡ್ ಅಥವಾ ಡೈಮೆಥೋಯೇಟ್ ಅಂತಕ್ಕಂಥದ್ದು. ಇದು ಅಲ್ಲದೆ ಡೈಫೆಂಥರೋನ್ ಅಂತಕ್ಕಂಥ ಕೀಟನಾಶಕ, ಆಮೇಲೆ ಪ್ರೊಫೆನಫಾಸ್ ಅಂತಕ್ಕಂಥ ಕೀಟನಾಶಕ ಮತ್ತು ಲೆಮಡಸಲ್ಯೂತ್ರಿನ್ ಅಂತಕ್ಕ ಕೀಟನಾಶಕಗಳನ್ನು ಕೂಡ ನಾವು ಸಿಂಪರಣೆ ಮಾಡ್ಕೋಬೋದು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.